ಬೆಂಗಳೂರಲ್ಲಿ ಗುಂಡಿ ಮುಚ್ಚೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಡೆಡ್ಲೈನ್ ಕೊಟ್ಟಿದ್ರು. ಡಿಕೆ ಶಿವಕುಮಾರ್ ಡೆಡ್ಲೈನ್ ಬೆನ್ನಲ್ಲಿ ಬಿಬಿಎಂಪಿ ಮಾತ್ರ ಫುಲ್ ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಹಗಲು ರಾತ್ರಿ ಅಂದಾನೆ ಗುಂಡಿ ಮುಚ್ಚುತ್ತಾ ಇದ್ದಾರೆ ಅಧಿಕಾರಿಗಳು, ಬಿಬಿಎಂಪಿ ಅಧಿಕಾರಿಗಳು. ಯಾರು ಬೇಕಾದರೂ ಸಸ್ಪೆಂಡ್ ಆಗಬಹುದು ಅಂತ ಖಡಕ್ ಆಗಿ ವಾರ್ನ್ ಮಾಡಿದ್ರು ಡಿಕೆ ಶಿವಕುಮಾರ್. ಫಾರಿನ್ ಟ್ರಿಪ್ಗೆ ಹೋಗೋದಕ್ಕಿಂತ ಮೊದಲಿಗೆ ಡಿಕೆ ಶಿವಕುಮಾರ್ ಅವರ ಈ ವಾರ್ನಿಂಗ್ ಏನಿದೆ, ಡೆಡ್ಲೈನ್ ಏನಿದೆ, ಅದರ ಬೆನ್ನಲ್ಲೇ ಬಿಬಿಎಂಪಿ ಫುಲ್ ಅಲರ್ಟ್ ಆಗಿದೆ. ಯಾಕಂದ್ರೆ ಬೆಂಗಳೂರಲ್ಲಿ ಗುಂಡಿಯ ಗಂಡಾಂತರ ಪ್ರತಿನಿತ್ಯ ಸಾವಿರಾರು ಸಮಸ್ಯೆಗಳನ್ನ ಹುಟ್ಟು ಹಾಕ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಬಿಬಿಎಂಪಿ ಕಮಿಷನರ್ ರೌಂಡ್ಸ್ ಹಾಕಿದ್ದಾರೆ. ನಿನ್ನೆ ರಾತ್ರಿ ಸಿಟಿ ರೌಂಡ್ಸ್ ಹಾಕಿದ್ರು. ತುಷಾರ್ ಗಿರ್ನಾಥ್ ರಸ್ತೆ ಗುಂಡಿ ಮುಚ್ಚುವ ಕಾರ್ಯವನ್ನ ಸ್ವತಃ ಆಯುಕ್ತರೇ ಪರಿಶೀಲನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಡೆಡ್ಲೈನ್ ಹಿನ್ನೆಲೆಯಲ್ಲಿ ನೋಡಿ, ರಸ್ತೆಗಳು ಹಾಗೂ ಫುಟ್ಪಾತ್ಗಳ ಸ್ಥಿತಿ ಪರಿಶೀಲನೆ ಮಾಡಿದ್ರು. ಲಾಲ್ಬಾಗ್ ರಸ್ತೆ, ಸಿದ್ದಾಪುರ ಜೊತೆಗೆ ಸಿಲ್ಕ್ ಬೋರ್ಡ್ನಲ್ಲಿ ಪರಿಶೀಲನೆಗೆ ಮುಂದಾದ್ರು. ರಸ್ತೆಗಳ ಗುಣಮಟ್ಟ ಕಾಪಾಡುವುದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಬಹಳಷ್ಟು ತೀವ್ರಗತಿಯಲ್ಲಿ ರಸ್ತೆ ಗುಂಡಿ ಮುಚ್ಚುವಂತಹ ಕಾರ್ಯ ಮಾತ್ರ ಸಾಗ್ತಾ ಇದೆ. ಕೆಲವು ಭಾಗಗಳಲ್ಲಿ ಸಂಪೂರ್ಣವಾಗಿ ಯಾವಾಗ ಮುಕ್ತಾಯವಾಗುತ್ತೋ ಗೊತ್ತಿಲ್ಲ. ಆದರೆ ಡಿಕೆ ಶಿವಕುಮಾರ್ ಅವರು ಮಾತ್ರ ಡೆಡ್ಲೈನ್ ಕೊಟ್ಟಿದ್ದಾರೆ, ನಾನು ವಾಪಸ್ ಬರೋದ್ರೊಳಗೆ ಬೆಂಗಳೂರಲ್ಲಿ ಇರುವಂತಹ ಎಲ್ಲ ರಸ್ತೆ ಗುಂಡಿಗಳು ಕ್ಲೋಸ್ ಆಗಿರಬೇಕು ಅಂತ. ಯಾರು ಬೇಕಾದರೂ ಕೂಡ ಸಸ್ಪೆಂಡ್ ಆಗ್ತೀರಿ, ನಿಮ್ಮ ಕೆಲಸ ನೀವು ಕರೆಕ್ಟ್ ಆಗಿ ಮಾಡಿ ಅಂತ ವಾರ್ನ್ ಮಾಡಿದ್ದಾರೆ. ನಗರವನ್ನು ಗುಂಡಿ ಮುಕ್ತ ಆಗಬೇಕಾದ್ರೆ ಬೇರೆ ಬೇರೆ ಏಜೆನ್ಸಿನೂ ಕೆಲಸ ಮಾಡ್ತಾ ಇದೆ. ಕೆಲವು ಏರಿಯಾದಲ್ಲಿ ನಮ್ಮ ಲೈಕ್ ಈಜಿಪುರನ ಮೇಲ್ಸೇತುವೆಗೆ ನಾವು ಇವತ್ತು ಏನು ಬಂದು ನೋಡಿದ್ದೀವಿ, ತಾವು ಎಲ್ಲ ನೋಡಿದ್ದೀರಿ. ಈಗ ಸ್ವಲ್ಪ ಕೆಲಸ ಜೋರಾಗಿ ನಡೀತಾ ಇದೆ. ಅಲ್ಲಿ ಇರ್ತಕ್ಕಂಥ ಏರಿಯಾಗೆ ಆ ಏಜೆನ್ಸಿನೇ ಮೇಂಟೈನ್ ಮಾಡಬೇಕು. ಆ ಪ್ರಾಜೆಕ್ಟ್ ಕಡೆಯಿಂದ ಮಾಡ್ತಾ ಇದ್ದೀವಿ. ಆ ಕಾಂಟ್ರಾಕ್ಟರ್ಗೆ ಫಸ್ಟ್ ಅದನ್ನು ಹೇಳಿದ್ದೀನಿ, ಅದು ಗರ್ಡರ್ ಇತ್ಯಾದಿ ಹಾಕ್ತಾ ಇದ್ದಾರೆ, ಅದು ಸ್ವಲ್ಪ ತುರ್ತುಗತಿಯಿಂದ ಆಗಲಿ. ಅದು ಸಹ ಕೆಳಗಡೆ ಇರ್ತಕ್ಕಂಥ ಸರ್ಫೇಸ್ ಏನಿದೆ ಭಾಳ ವರ್ಷದಿಂದ ಹಾಗೆ ಬಿದ್ದಿರುವುದರಿಂದ ಅದು ಕೆಟ್ಟೋಗಿದೆ. ಹೀಗಾಗಿ ಅಲ್ಲಿ ಫುಟ್ಪಾತ್ ಮತ್ತು ಗುಂಡಿ ಮುಚ್ಚುವುದು ಕೆಲಸ ಆ ಕಂಪ್ನಿ, ಪ್ಲಸ್ ಡೆಬ್ರಿ ರಿಮೂವಲ್ ಆ್ಯಂಡ್ ಕಸ, ಅದು ಎಲ್ಲ ಜನರು ಭಾಳ ಬಾಯ್ತಾ ಇದ್ದಾರೆ. ಅದಕ್ಕಾಗಿ ಅದು ಅವರು ಮಾಡಬೇಕು. ಇಲ್ಲಿ ಏನಿದೆ, ಮಡಿವಾಳ ಕಡೆಯಿಂದ ಬರ್ತಾ ನೀವು ಅಲ್ಲಿ ಅವ್ರದ್ದು ಕೆಲಸ ಮುಕ್ತಾಯ ಆದಮೇಲೆ ಫಿರ್ ಗುಂಡಿಗಳು ಇವೆ. ಆ ಗುಂಡಿಗಳು ಏನು ಬರ್ತಾ ಇದೆ, ಈಗ ನಮ್ಮ BMRCL ಕಾರ್ ವ್ಯಾಪ್ತಿ ಏರಿಯಾಗೆ ಬರ್ತಾ ಇದೆ. ಅಲ್ಲಿ ಯಾವುದು ಟಾಟಾ ಕಂಪ್ನಿಯವರು ಏನು OFC ಕೇಬಲ್ ಹಾಕ್ಲಿಕ್ಕೆ ಹೋದಾಗ ಕಟ್ ಮಾಡಿದ್ದಾರೆ ಅಂತ ಇಲ್ಲಿ ಇತ್ಯಾದಿ ಇತ್ಯಾದಿ ಹೇಳಿದ್ದಾರೆ. ಈ ಎಲ್ಲ ನಾಲ್ಕು ಕಡೆಗೆ ಸರ್ವಿಸ್ ರೋಡು ಮತ್ತು ಈ ಜಂಕ್ಷನ್ನಲ್ಲಿ ಇರ್ತಕ್ಕಂಥ ಗುಂಡಿಗಳು ನಮ್ಮ MD ಸಾಹೇಬರು ಜವಾಬ್ದಾರಿ ತಗೊಂಡಿದ್ದಾರೆ, ಅವರು ಸರಿ ಮಾಡ್ಕೊಳ್ತಾರೆ. ಇಲ್ಲಿ ಏನು ಭಾಳ ದಿವಸದಿಂದ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.